ಜಗಮಗಿಸುವ ಫ್ಲಾಶ್ ಲೈಟ್ಗಳು, ಕ್ಯಾಮರಾಗಳ ಕ್ಲಿಕ್ಕಿಂಗ್ಗಳ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡುವೆ ವೇದಿಕೆ ಇರಲಿ, ಏರ್ಪೋರ್ಟ್ ಇರಲಿ, ಅಭಿಮಾನಿಗಳ ಆರಾಧ್ಯ ದೇವತೆಗಳಂತೆ ಬಳುಕುವ ಬಳ್ಳಿಗಳ ಹಾಗೆ ಕ್ಯಾಟ್ ವಾಕ್ ಮಾಡುವ ಸೆಲೆಬ್ರಿಟಿಗಳು ಈಗ ಸಡನ್ ಆಗಿ ಬದಲಾಗಿದ್ದಾರೆ. ಅವೇ ಕ್ಯಾಮರಾಗಳ ಮುಂದೆ ನೆರೆಮನೆಯ ಹುಡುಗಿಯರ ಹಾಗೆ ಸಲ್ವಾರ್ ಕಮೀಸ್ ದುಪ್ಪಟ್ಟದಲ್ಲಿ ಸೌಮ್ಯವಾಗಿ ಕಾಣಿಸಿಕೊಳ್ಳುವ ನಟನೆ ಮಾಡುತ್ತಿದ್ದಾರೆ ನಟಿಮಣಿಗಳು. ಇವಿಷ್ಟು ಡ್ರಗ್ಸ್ ಜಾಲದಲ್ಲಿ ಸಿಲುಕಿರುವ ಸೆಲೆಬ್ರಿಟಿಗಳ ಸ್ಟೈಲ್ ಸ್ಟೇಟಸ್, ಸರಳತೆ ಸೌಮ್ಯತೆಯ ಮೊರೆ ಹೋಗಿದ್ದಾರೆ. ತೊಟ್ಟ ದಿರಿಸು ನಮ್ಮ ಬಗ್ಗೆ ಮಾತನಾಡುತ್ತೆ. ಸಂದರ್ಭಾನುಸಾರ ಡ್ರೆಸ್ಸಿಂಗ್ ಸಂಕಷ್ಟದಿಂದ ಪಾರು ಮಾಡಬಹುದು ಅನ್ನೋದು ಅವರ ಮೈಂಡ್ ಸ್ಟೇಟಸ್. ಎನ್ಸಿಬಿ ಮತ್ತು ಸಿಸಿಬಿ ತನಿಖಾ ಸಂಸ್ಥೆಗಳ ಕಚೇರಿಗಳಿಗೆ ವಿಚಾರಣೆಗೆ ಹಾಜರಾದ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ನಟಿಯರು ಭಾರತೀಯತೆ ಬಿಂಬಿಸುವ ಸೆಲ್ವಾರ್ ಕುರ್ತಾದಲ್ಲೇ ಕಾಣಿಸಿಕೊಂಡರು. ತಮ್ಮ ಫ್ಯಾನ್ಸ್ಗಳು ಹುಬ್ಬೇರಿಸುವಂತೆ ಮಾಡಿದರು. ಸೌಂದರ್ಯ ಸ್ಪರ್ಧೆಗೆ ಬಂದವರಂತೆ ಅತಿರೇಕದ ಗ್ಲಾಮರ್ ಬೊಂಬೆಗಳಾಗಿ ಪ್ರದರ್ಶನ ಮಾಡುತ್ತಿದ್ದವರು ಈಗ ಗುರುತರ ಆರೋಪ ಕೇಳಿಬಂದೊಡನೆ ಅಭಿಮಾನಿಗಳ ಕರುಣೆ ಸಹಾನುಭೂತಿ ಗಿಟ್ಟಿಸಲು ಲೋ ಪ್ರೊಫೈಲ್ನ ಮೊರೆ ಹೋಗಿದ್ದಾರೆ. ಸ್ವರ್ಗದ ದೇವಕನ್ಯೆಯರಂತೆ ಕೋರೈಸುತ್ತಿದ್ದ ಗ್ಲಾಮರಸ್ ಮುಖಗಳಿಗೆ ಈಗ ಮೇಕಪ್ ಇಲ್ಲ, ಸ್ಟೈಲಿಶ್ ಆಭರಣಗಳಿಲ್ಲ, ರೇಷ್ಮೆಯ ಹಾರಾಡುವ ಕೇಶರಾಶಿಗೆ ಜಸ್ಟ್ ಬಂದ್ ಬಿದ್ದಿದೆ. ಒಟ್ಟಾರೆ ಅತಿ ಸಾಮಾನ್ಯರಂತೆ ವಿಚಾರಣಾ ತಂಡದೆದುರು ಕಾಣಿಸಿಕೊಳ್ತಾ ಇದ್ದಾರೆ. ಈಗ ಗ್ಲಾಮರಸ್ ಆಗಿದ್ರೆ ಎಲ್ಲಿ ತಮ್ಮ ಅಭಿಮಾನಿಗಳು ಟ್ರೋಲ್ ಮಾಡಿಬಿಡ್ತಾರೋ ಎಂಬ ಭಯ. ಸದ್ಯ ತಮ್ಮ ಹೇಳಿಕೆಯನ್ನು ವಿಚಾರಣಾ ತಂಡಗಳು ಗಂಭೀರವಾಗಿ ಪರಿಗಣಿಸಿ ಸಾಕು ಅನ್ನೋ ಬೀಸೋದೊಣ್ಣೆಯಿಂದ ಪಾರಾದ್ರೆ ಅದೆಷ್ಟೋ ವರ್ಷ ಆಯಸ್ಸು, ಹಾಗೆ ಮನಸ್ಸಿನಲ್ಲೇ ಮಂಥನ ಮಾಡುತ್ತಿದ್ದಾರೆ. ಸ್ಯಾಂಡಲ್ವುಡ್ನ ರಾಣಿ ರಾಗಿಣಿ ಸಿಸಿಬಿ ವಿಚಾರಣೆಗೆ ಹಾಜರಾಗಿದ್ದು ಅದೇ ಫಿಲ್ಮ್ ಸ್ಟೈಲ್ನಲ್ಲಿ ಕಾಟನ್ ಸೀರೆ ಉಟ್ಟು ರಾಜಕೀಯ ನಾಯಕಿಯಂತೆ ಕೈಬೀಸುತ್ತ ಅಭಿಮಾನಿಗಳ ಮುಂದೆ ಕಾಣಿಸಿಕೊಂಡರು. ಗ್ಲಾಮರ್ಸ್ ಬೆಡಗಿ ಸಂಜನಾ ಇದುವರೆಗೂ ಭಾರತೀಯ ಉಡುಗೆಯಲ್ಲೇ ವಿಚಾರಣಾಧೀನರಾಗಿದ್ದಾರೆ. ನಟಿ ಐಂದಿತಾ ರೇ, ದಿಗಂತ್ ಸರಳತೆಯನ್ನೇ ಮೈಮೆತ್ತವರಂತೆ ಕಾಣಿಸಿಕೊಂಡರು. ಹರಳು ಉರಿದಂತೆ ಮಾತುಗಳ ಉದುರಿಸೋ ನಿರೂಪಕಿ ನಟಿ ಅನುಶ್ರೀ ಸಾದಾ ಸೀದಾ ಚೂಡಿದಾರ್. ಕಿರುತೆರೆ ಬೇಡಿಕೆ ನಟಿ ಗೀತಾ ಭಾರತಿ ಭಟ್ ಅವರಂತೂ ಡಿ ಗ್ಲಾಮರಸ್. ಬಾಲಿವುಡ್ನ ಸೆಲೆಬ್ರಿಟಿಗಳೇ ಈ ಸರಳತೆಗೆ ಆಧಾರ. ಬೆಂಗಳೂರಿನಿಂದ ಹೋಗಿ ಬಾಲಿವುಡ್ ಅಂಗಳದಲ್ಲಿ ಮೆರೆದ ದೀಪಿಕಾ ಪಡುಕೋಣೆ ವೈಲೆಟ್ ಕಲರ್ ಚೂಡಿದಾರ್ನಲ್ಲಿ ತನಿಖೆಗೆ ಹಾಜರಾದರೆ ಶ್ರದ್ಧಾ ಕಪೂರ್ ಹಳದಿ ಬಣ್ಣದ ಚೂಡಿದಾರ್ಗೆ ನೀಲಿ ಜೀನ್ಸ್ ಪ್ಯಾಂಟ್ ಮೊರೆ ಹೋಗಿದ್ರು. ಬೆಡಗಿ ಸಾರಾ ಅಲಿ ಖಾನ್ ಬಿಳಿ ಕೆಂಪಿನ ಚೂಡಿದಾರ್ನ ಅಪ್ಪಿಕೊಂಡಿದ್ರು. ರಾಹುಲ್ ಪ್ರೀತ್ ಕೌರ್ ಅಚ್ಚರಿ ಮೂಡಿಸಿದ್ದು ಸರಳ ದೇಸಿ ಉಡುಗೆಯಲ್ಲಿ. ಡ್ರಗ್ಸ್ ಮತ್ತು ಸುಶಾಂತ್ ಸಾವಿನ ಪ್ರಕರಣದಲ್ಲಿ ಏವನ್ ಆಗಿರೋ ರೇಹಾ ಚಕ್ರವರ್ತಿ ಬಂಧನವಾಗುವ ದಿನ ಕಪ್ಪು ಟೀ ಶರ್ಟ್ ಹಾಕಿದ ಬಿಟ್ರೆ ಉಳಿದ ಅಷ್ಟೂ ದಿನಗಳು ಕಾಣಿಸಿಕೊಂಡಿದ್ದು ಬಿಳಿಯ ಬಟ್ಟೆಗಳಲ್ಲಿ ಮಾತ್ರ. ಆದರೆ ಇವೆಲ್ಲ ತಾತ್ಕಾಲಿಕ. ಕಾನೂನು ತಜ್ಞರ ಪ್ರಕಾರ ಕಾನೂನು ಕಟ್ಟಳೆ ಎದುರಿಸುವ ಸಂದರ್ಭ ಬಂದಾಗ ದಿರಿಸು ಗೌರವಯುತವಾಗಿರಬೇಕು. ಮನೋವಿಜ್ಞಾನಿಗಳ ಪ್ರಕಾರ ಸರಳ ದಿರಿಸು ನಿಮ್ಮ ಮನಸ್ಸಿನ ಸ್ಟೇಟಸ್. ಫ್ಯಾಷನ್ ತಜ್ಞರ ಪ್ರಕಾರ ದಿನಗಟ್ಟಲೆ ವಿಚಾರಣೆಗೆ ಸರಳ ಉಡುಪೆ ಪರಿಹಾರ. ಆದರೆ ಇವೆಲ್ಲವೂ ಈ ತಾರೆಯರ ಮ್ಯಾನೇಜಿಂಗ್ ಕಂಪನಿಗಳ ಸಲಹೆ ಆಗಿರುತ್ತೆ ಹೊರತು ಮನಸಾಕ್ಷಿಯೇನಲ್ಲ. ಭಾರತೀಯರು ಸಿನಿಮಾ ತಾರೆಯರ ಆರಾಧಕರು. ಅವರಿಗೆ ತಮ್ಮ ತಾರಾ ದೇವತೆಗಳನ್ನ ತಲೆ ಮೇಲಿಟ್ಟುಕೊಂಡು ಮೆರೆಸೋದು ಗೊತ್ತು, ಹಾಗೆ ಅವರನ್ನ ಕೆಳಕ್ಕೆ ಕೆಡವಿ ಪಾತಾಳಕ್ಕೆ ತಳ್ಳೋದು ಗೊತ್ತು. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಟ್ರೋಲಿಂಗ್ಗೆ ಒಳಗಾಗದೇ ಇರಲೆಂದೇ ಈ ದಿರಿಸು, ಬದಲಿಸು, ಕಾಣಿಸು ಎನ್ನುವಂತಾಗಿದೆ ಈ ಸೆಲೆಬ್ರಿಟಿಗಳ ಸ್ಟೇಟಸ್. ಕರುಣೆ ಗಿಟ್ಟಿಸಲಾಗದಿದ್ದರೂ ಅಭಿಮಾನಿಗಳ ಸಹಾನುಭೂತಿಯಾದರೂ ಸಿಗಲಿ ಎಂಬುದು ಈ ಸೆಲ್ಯುಲಾಯ್ಡ್ ದೇವತೆಗಳ ಒಳಾಸೆ. ಕಾಸ್ಟ್ಯೂಮ್ ನಮ್ಮ ಕ್ಯಾರೆಕ್ಟರ್ ಅನ್ನು ನಿರ್ಧರಿಸಲ್ಲ, ಆದರೆ ನಮ್ಮ ಕ್ಯಾರೆಕ್ಟರೇ ಕಾಸ್ಟ್ಯೂಮ್ ಆಗಬೇಕು ಎನ್ನುವ ಸ್ವಾಮಿ ವಿವೇಕಾನಂದರ ಮಾತು ಈ ಬೆದರು ಬೊಂಬೆಗಳಿಗೆ ಯಾವತ್ತಿಗಾದರೂ ಮಾದರಿಯಾಗುವುದೇ